ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಕೆ ಸುಧಾಕರ್ಗೆ ಸೇರಿದ 4.8 ಕೋಟಿ ಹಣ ಸೀಜ್ ಆಗಿದ್ದು ಹೇಗೆ ಗೊತ್ತಾ? ಸುಧಾಕರ್ ಹಣ ಸೀಜ್ ಆಗೋಕೆ ಕಾರಣ ಅವರದ್ದೇ ಆಪ್ತರು. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಆಪ್ತರೇ ಸುಧಾಕರ್ಗೆ ಗುನ್ನ ಇಟ್ಟ ಸ್ಟೋರಿಯನ್ನ. ಚಿಲ್ಲರ ಕಾಸಿಗೆ ಆಸೆ ಪಟ್ಟು ಸುಧಾಕರ್ ಬೆನ್ನಿಗೆ ಚುಚ್ಚಿದ ತಂಡದ ಹಿಸ್ಟ್ರಿಯನ್ನ ನಿಮ್ಮ ಫ್ರೀಡಂ ಟಿವಿ ಇವತ್ತು ಬಿಚ್ಚಿಡ್ತಾ ಇದೆ. ಅವರ ಆಪ್ತರೇ ಮಾಡಿದ ಚಿಲ್ಲರೆ ಕೆಲಸದಿಂದ ಸುಧಾಕರ್ ವಿರುದ್ಧ FIR ದಾಖಲಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ಸುಧಾಕರ್ FIR. ನಾನು ಸಾಹಿಲ್. ಸುಧಾಕರ್ ಹಣ ಸೀಜ್ ಆಗೋಕೆ ಕಾರಣ ಏನು ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಆಪ್ತರೇ ಸುಧಾಕರ್ಗೆ ಗುನ್ನ ಇಟ್ಟ ಸ್ಟೋರಿಯನ್ನ.
ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ಸುಧಾಕರ್ ಬೆನ್ನಿಗೆ ಚುಚ್ಚಿದ ತಂಡ. ಅವರ ಆಪ್ತರೇ ಮಾಡಿದ ಚಿಲ್ಲರೆ ಕೆಲಸದಿಂದ ಸುಧಾಕರ್ ವಿರುದ್ಧ ಎಫ್ಐಆರ್ ಆಗಿದೆ. ಜೊತೆಗೆ ಹಣ, ಐಟಿ ಅಧಿಕಾರಿಗಳ ಪಾಲಾಗಿ ಸೋಲಿನ ಭೀತಿ. ಅಷ್ಟಕ್ಕೂ ಸುಧಾಕರ್ಗೆ ಶಾಕ್ ಕೊಟ್ಟ ಆ ಖಿಲಾಡಿ ತಂಡ ಯಾರು ಗೊತ್ತಾ, ಅಥವಾ ಯಾವುದು ಗೊತ್ತಾ? ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಕೆ ಸುಧಾಕರ್ಗೆ ಸೇರಿದ 4.8 ಕೋಟಿ ಹಣ ಸೀಸ್ ಆಗಿದ್ದು ಹೇಗೆ ಗೊತ್ತಾ? ಪ್ರಚಾರದಲ್ಲಿ ಭರ್ಜರಿಯಾಗಿ ತೊಡಗಿಕೊಂಡಿದ್ದಂತಹ ಸುಧಾಕರ್ ಜೊತೆಯೇ ಇದ್ದು, ಸುಧಾಕರ್ ವಿಶ್ವಾಸವನ್ನು ಪಡೆದು, ಸುಧಾಕರ್ ಬೆಂಬಲವನ್ನು ಪಡೆದು, ಸುಧಾಕರ್ ಅವರ ಜೊತೆ ಇದ್ದಂತಹ ಹಣವನ್ನೂ ಕೂಡ ಪಡೆದು, ಜೊತೆಗೆ ಸುಧಾಕರ್ ಬೆನ್ನಿಗೆ ಚುಚ್ಚಿಬಿಟ್ರು, ನಿಶಬ್ದವಾಗಿ ಚುಚ್ಚಿಬಿಟ್ರು. ಸುಧಾಕರ್ಗೆ ಯಾವುದೇ ಸುಳಿವು ಸಿಗದ ಹಾಗೆ ಸುಧಾಕರ್ ಬೆನ್ನಿಗೆ ಚುಚ್ಚಿಬಿಟ್ರ ಸುಧಾಕರ್ ನಂಬಿದ ತಂಡ ಎನ್ನುವಂತಹದ್ದು. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಎಸ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ಆಗಿದೆ. ಅವರ ಆಪ್ತರೇ ಮಾಡಿದ ಚಿಲ್ಲರೆ ಕೆಲಸದಿಂದ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹದ್ದು. ಎಫ್ಐಆರ್ ಜೊತೆಗೆ ಸುಧಾಕರ್ಗೆ ಸಾಲು ಸಾಲು ಕಂಟಕಗಳು ಎದುರಾಗ್ತಾ ಇದೆ. ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ಸುಧಾಕರ್ ಬೆನ್ನಿಗೆ ಚುಚ್ಚಿದ ತಂಡ. ಹಾಗಾದರೆ ಆ ತಂಡ ಯಾರು? ಆ ತಂಡದಲ್ಲಿ ಇದ್ದಂತಹ ಪ್ರಮುಖರು ಯಾರು? ಸುಧಾಕರ್ ನಂಬಿಕೆಯನ್ನು ಗಿಟ್ಟಿಸಿಕೊಂಡು, ಸುಧಾಕರ್ ವಿಶ್ವಾಸವನ್ನು ಪಡೆದು, ಸುಧಾಕರ್ ಹಣವನ್ನೇ ಅವರು ಕೂಡ ಅವರ ಜೀವನದಲ್ಲಿ ವ್ಯಯಿಸಿಕೊಂಡು, ಕೊನೆಗೆ ಸುಧಾಕರ್ ಬೆನ್ನಿಗೆ ನಿಶಬ್ದವಾಗಿ ಚುಚ್ಚಿಬಿಟ್ಟ ಆ ತಂಡ ಯಾವುದು? ನಿಮ್ಮ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿಯನ್ನ. ಮನೆಯಲ್ಲಿ 4.8 ಕೋಟಿ ಹಣ ಸಂಗ್ರಹಿಸಿದ್ದ ಸುಧಾಕರ್, ಮಾದಾವರದ ಆಪ್ತ ಗೋವಿಂದಪ್ಪ ಮನೆಯಲ್ಲಿ ಸಂಗ್ರಹ. ಕಡೆಯ ದಿನ ಹಂಚಲು ಹಣ 10 ಕೋಟಿ ಪೈಕಿ 4.8 ಕೋಟಿ ಗೋತಾ. ಹಾಗಾಗಿ ಹಣ ಹಂಚಲು ಸಾಧ್ಯವಾಗದೆ ಕಂಗಾಲಾದ ಸುಧಾಕರ್. ಅತ್ತ ಹಣವೂ ಇಲ್ಲ, ಅತ್ತ ವಯಸ್ಸಿದ್ದು ಸಿಗಲಿಲ್ಲ. ಕಡೆ ಕ್ಷಣದಲ್ಲಿ ಹಣ ಬಿಡಿಸಿಕೊಳ್ಳಲು ಸುಧಾಕರ್ ಕಸರತ್ತು ನಡೆಸಿದ್ರು, ಮಸಲತ್ತು ನಡೆಸಿದ್ರು, ತನ್ನದೇ ನಂಬರ್ನಿಂದ ಅಧಿಕಾರಿಗಳಿಗೆ ಕರೆ ಮಾಡಿದ್ರು. ಎಸ್, ಸುಧಾಕರ್ ತನ್ನದೇ ನಂಬರ್ನಿಂದ ಕರೆ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ಗೆ ಎಫ್ಐಆರ್ ಸಂಕಷ್ಟ ಎದುರಾಗಿದೆ. ಅವರ ಆಪ್ತರೇ ಮಾಡಿದ ಚಿಲ್ಲರೆ ಕೆಲಸದಿಂದ ಸುಧಾಕರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ತನ್ನ ಆಪ್ತನ ಮನೆಯಲ್ಲಿ ಹಣ ಸಂಗ್ರಹಿಸಿಟ್ರು, ಅದು ಮತದಾರರಿಗೆ ಹಂಚೋದಕ್ಕೋಸ್ಕರ. ಆದರೆ ಅತ್ತ ಹಣವೂ ಇಲ್ಲ, ಇತ್ತ ತಾನು ಬಯಸಿದ್ದೂ ಸಿಗಲಿಲ್ಲ, ಮತದಾರರ ವಿಶ್ವಾಸವನ್ನು ಕೂಡ ಕಡೆಗೆ ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅನ್ನೋ ಕೊರಗು ಕೂಡ ಈಗ ಸುಧಾಕರ್ಗೆ ಕಾಡ್ತಿರಬಹುದು. ಅಧಿಕಾರಿಗಳು ಹಣವನ್ನು ವಶಕ್ಕೆ ಪಡೆದುಕೊಂಡ್ರು, ಅತ್ತ ಹಣವೂ ಹೋಯಿತು, ಆಪ್ತನ ಜೊತೆಗಿದ್ದ ವಿಶ್ವಾಸವೂ ಅಲ್ಲಿಗೆ ಮುರಿದು ಹೋಯಿತು. ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ಗೆ ಎಫ್ಐಆರ್ ಸಂಕಷ್ಟ ಎದುರಾಗಿದೆ.
ಸಾಲು ಸಾಲು ಕಂಟಕವನ್ನು ಈಗ ಎದುರಿಸಬೇಕಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತದಾರರಿಗೆ ಹಂಚಲು ಹಣ ಸಂಗ್ರಹಿಸಿದ್ದ ಹಣ ಸೀಜ್ ಆಗಿದೆ. ಅಧಿಕಾರಿಗಳು ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಪ್ತನ ಮನೆಯಲ್ಲಿ 4.8 ಕೋಟಿ ಬರೋಬ್ಬರಿ ಹಣ ಅದು. ಸಂಗ್ರಹಿಸಿದ್ದ ಸುಧಾಕರ್ ಮಾಧಾವರದ ಆಪ್ತ ಗೋವಿಂದಪ್ಪ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ರು. ಕಡೇ ದಿನ ಹಂಚಲು ಹಣ 10 ಕೋಟಿ ಪೈಕಿ 4.8 ಕೋಟಿ ಉಂಡೇನಾಮ, ಅದು ಗೋತಾ ಆಗಿದೆ. ಹಾಗಾಗಿ ಹಣ ಹಂಚಲು ಸಾಧ್ಯವಾಗದೆ ಈಗ ಸುಧಾಕರ್ ಕಂಗಾಲಾಗಿದ್ದಾರೆ. ಕಡೇ ಕ್ಷಣದಲ್ಲಿ ಹಣ ಬಿಡಿಸಿಕೊಳ್ಳಲು ಸುಧಾಕರ್ ಮಸಲತ್ತು ಕಸರತ್ತು ಸರ್ಕಸ್ಸು ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಸಾಧ್ಯ ಆಗ್ತಾ ಇಲ್ಲ. ತನ್ನದೇ ನಂಬರ್ನಿಂದ ಅಧಿಕಾರಿಗಳಿಗೆ ಕರೆ ಮಾಡಿದ್ದಾರೆ. ಎಸ್, ಇದು ಡಾಕ್ಟರ್ ಕೆ ಸುಧಾಕರ್ ಎದುರಿಸ್ತಾ ಇರತಕ್ಕಂತಹ ಬಹುದೊಡ್ಡ ಸಂಕಷ್ಟವನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸ್ಫೋಟಕ ಸುದ್ದಿಯಾಗಿ ನಾವು ತೋರಿಸ್ತಾ ಇದ್ದೀವಿ. ಎಸ್, ಗ್ರಹಚಾರ ಕೆಟ್ಟು ಮುನೀಶ್ ಮೋದ್ಗಿಲ್ ಕೈಯಲ್ಲಿ ಲಾಕ್ ಆದ ಸುಧಾಕರ್. ಹೋಗಿ ಹೋಗಿ, ಎಲ್ಲಾ ಅಧಿಕಾರಿಗಳು ಒಂದೇ ತರಹ ಇರ್ತಾರೆ ಅಂತ ಅಂದುಕೊಂಡ್ರೇನೋ ಸುಧಾಕರ್. ಒಂದು ಕಡೆ ಸುಧಾಕರ್ ಲಾಕ್ ಆದ್ರೂ ತನ್ನ ಹಣ ಅಧಿಕಾರಿಗಳ ವಶವಾಯಿತು. ಐಟಿ ಅಧಿಕಾರಿ ಆನಂದ್ ರಟ್ಕಲ್ ಅವರಿಗೆ ಇಂಥದ್ದೇ ಸಂದೇಶವೊಂದನ್ನ ಕಳುಹಿಸಿಕೊಟ್ಟಿದ್ದಾರೆ. ಯಾವಾಗ ಖುದ್ದು ಸುಧಾಕರ್ರಿಂದ ಕಾಲ್ ಬಂತೋ, ಮುನೀಶ್ ಮೌದ್ಗಿಲ್ ಕೆಂಡಾಮಂಡಲರಾಗಿದ್ದಾರೆ. ಚುನಾವಣಾಧಿಕಾರಿಗಳು ಐಟಿ ಅಧಿಕಾರಿಗಳಿಂದ ಹಣ ಜಪ್ತಿ. ಆಪ್ತನನ್ನು ಬಿಡಿಸಿಕೊಳ್ಳೋಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲಾಯಿತು. ಚುನಾವಣಾಧಿಕಾರಿ ಮುನೀಶ್ ಮೌದ್ಗಿಲ್ಗೆ ಸುಧಾಕರ್ ಒತ್ತಡ ತಂದ್ರು. ಹಣ ಆಪ್ತನ ಬಿಡಿಸಿಕೊಳ್ಳಲು ಅಧಿಕಾರಿಗೆ ಒತ್ತಡ ಹೇರಿದ ಸುಧಾಕರ್. ಅಲ್ಲ, ಈಗ ಹಣ ಒಂದು ಕಡೆ ಲಾಕ್ ಆಯಿತು, ಅಧಿಕಾರಿಯನ್ನ ಪುಸಲಾಯಿಸಬೇಕು ಅಥವಾ ಅಧಿಕಾರಿಯನ್ನ ಮನವೊಲಿಸಬೇಕು, ಆ ಪ್ರಯತ್ನದಲ್ಲಿ ಎಡವಟ್ಟು ಮಾಡಿಕೊಂಡ್ರು ಸುಧಾಕರ್ ಅಂತ. ಹೋಗಿ ಹೋಗಿ, ಎಲ್ಲಾ ಅಧಿಕಾರಿಗಳು ಒಂದೇ ತರಹ ಒಂದೇ ಮನಸ್ಥಿತಿ ಅಧಿಕಾರಿಗಳು ಇರ್ತಾರೆ ಅಂತ ಅಂದುಕೊಂಡ್ರಲ್ಲ ಸುಧಾಕರ್, ಅಲ್ಲಿ ಎಡವಟ್ಟಾಗಿದೆ. ಎಸ್, ಎಲ್ಲಾ ಅಧಿಕಾರಿಗಳು ಒಂದೇ ತರ ಇರ್ತಾರೆ ಅಂತ ಅಂದುಕೊಂಡ್ರು. ಆ ಅಧಿಕಾರಿಗೆ ಫೋನ್ ಕಾಲ್ ಮಾಡಿ ಹಣ ಬಿಟ್ಟು ಬಿಡಿ ಎಂದು ಸುಧಾಕರ್ಗೆ, ಅಲ್ಲಿಯೂ ಕೂಡ ಪೆಟ್ಟು ಬಿತ್ತು. ಹಣ ಬಿಟ್ಕೊಡಿ ಅಂತ ಫೋನ್ ಕಾಲ್ ಮಾಡ್ತಾರೆ, ಆ ಒಂದು ಪ್ರಯತ್ನವು ಕೂಡ ಯಶಸ್ವಿ ಆಗದೇ ಇದ್ದಾಗ ವಾಟ್ಸಾಪ್ ಕಾಲ್ ಮಾಡ್ತಾರೆ. ಆದರೆ ಅಧಿಕಾರಿಯಿಂದ ಮತ್ತೊಂದು ಭಾರಿ ಏಟು ತಿಂದ್ರು. ಹೋಗಿ ಹೋಗಿ ಖಡಕ್ IAS ಮುನೀಶ್ ಮೌದ್ಗಿಲ್ ಹತ್ರ ಸುಧಾಕರ್ ಲಾಕ್ ಆದ್ರು. ಎಸ್, ಸಿಂಹದ ಬೋನಿಗೆ ಸುಧಾಕರ್ ಒಳ ಸೇರಿ ಖುದ್ದಾಗಿ ಸ್ವಯಂಕೃತ ಅಪರಾಧದೊಂದಿಗೆ ಸಿಂಹದ ಬೋನಿಗೆ ಸಿಕ್ಕಿ ಹಾಕಿಕೊಂಡ್ರು ಡಾಕ್ಟರ್ ಕೆ ಸುಧಾಕರ್. ವಾಟ್ಸಾಪ್ ಕರೆ ಮಾಡಿ ಹಣ ಬಿಟ್ಟು ಕಳಿಸಲು ದುಂಬಾಲು ಹಿಡಿದ್ರು. ಹೇಳಿ ಕೇಳಿ ಮುನೀಶ್ ಮೌದ್ಗಿಲ್ ನಿಷ್ಠಾವಂತ ಮತ್ತು ಖಡಕ್ ಅಧಿಕಾರಿ ಆ ಅಧಿಕಾರಿಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿಕೊಡ್ತಾರೆ. ಒಂದು ಕಡೆ ಹಣ ಹೋಯ್ತು, ಮತ್ತೊಂದು ಕಡೆ ಆಪ್ತನಲ್ಲಿದ್ದಂತಹ ನಂಬಿಕೆ ಹೊರಟು ಹೋಯ್ತು. ತನ್ನನ್ನ ಅಥವಾ ತಾನು ನಂಬಿದ ತಂಡವೊಂದು ನಿಶಬ್ದವಾಗಿ ಬೆನ್ನಿಗೆ ಚೂರಿಟ್ಟದ್ದನ್ನು ಕೂಡ ಅಲ್ಲಿ ಕಳೆದುಕೊಂಡ್ರು ಅಥವಾ ಅದನ್ನು ಕೂಡ ಮರೆತರು. ಕೊನೆಗೆ ಅವರು ಹುಡುಕಿಕೊಂಡ ದಾರಿ ಅಧಿಕಾರಿಗೆ ಕಾಲ್ ಮಾಡೋದು, ಅಧಿಕಾರಿಯನ್ನ ಮನವೊಲಿಸೋದು, ಕಳೆದುಕೊಂಡ ಹಣವನ್ನ ಹಿಂಪಡೆಯೋದಕ್ಕೆ ದುಂಬಾಲು ಬೀಳೋದು. ಅಲ್ಲಿಯೂ ಕೂಡ ಮತ್ತೊಂದು ದೈತ್ಯ ಎಡವಟ್ಟನ್ನ ಮಾಡಿಕೊಂಡ್ರು. ಖಡಕ್ ಅಧಿಕಾರಿ
ಅಲ್ಲಿಯೂ ಕೂಡ ಪೆಟ್ಟನ್ನೇ ಕೊಟ್ರು. ಸುಧಾಕರ್ ಮಾಡಿದ ಮೆಸೇಜ್ನಲ್ಲಿ ಏನಿದೆ ಗೊತ್ತಾ? ಸುಧಾಕರ್ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಎಂಸಿಸಿ ನೋಡಲ್ ಅಧಿಕಾರಿಗೆ ಸಹಾಯ ಮಾಡುವಂತೆ ಡಿಮ್ಯಾಂಡ್. ಪ್ಲೀಸ್ ಹೆಲ್ಪ್, ವಿಲ್ ಬಿ ಗ್ರೇಟ್ಫುಲ್ ಟು ಯು ಎಂದು ಕೈ ಮುಗಿದ ಸುಧಾಕರ್ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. ಮುನೀಶ್ ಮೌದ್ಗಿಲ್ಗೆ ವಾಟ್ಸಾಪ್ ಕರೆ ಮಾಡಿ ಸುಧಾಕರ್ ಬೆದರಿಕೆ. ಮೂರು ಸಂದೇಶಗಳನ್ನು ಕಳಿಸಿದ್ದ ಡಾಕ್ಟರ್ ಕೆ ಸುಧಾಕರ್. ಸಂದೇಶ ಒಂದು, ಮಾಧಾವರ ಗೋವಿಂದಪ್ಪ ಐಟಿ ಟೀಮ್. ಸಂದೇಶ ಎರಡು, ನನಗೆ ಸಹಾಯ ಮಾಡು ನಿನಗೆ ಚಿರಋಣಿ. ಸಂದೇಶ ಮೂರು, ಆನಂದ್ ರಟ್ಕಲ್ ಹಾಗೂ ಆತನ ಫೋನ್ ನಂಬರ್. ಹೀಗೆ ಮೂರು ಸಂದೇಶಗಳನ್ನು ಕಳಿಸಿ ಸಹಾಯ ಮಾಡುವಂತೆ ಒತ್ತಡವನ್ನ ಹೇರಿದ್ರು. ಸಂದೇಶಗಳನ್ನು ದೂರಿನೊಂದಿಗೆ ಲಗತ್ತಿಸಿ ದೂರು ದಾಖಲಾಗಿದೆ. ಈಗ ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ಕೂಡ ದಾಖಲಾಗಿದೆ. 4.8 ಕೋಟಿ ಹಣ ಸಿಕ್ಕ ಹಿನ್ನೆಲೆ ಸುಧಾಕರ್ಗೆ ಸಂಕಷ್ಟ ಫಿಕ್ಸ್. ಸುಧಾಕರ್ ಮಾಡಿದ ಮೆಸೇಜ್ನಲ್ಲಿ ಏನಿದೆ ಗೊತ್ತಾ? ಸುಧಾಕರ್ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಇದು ಎಂಸಿಸಿ ನೋಡಲ್ ಅಧಿಕಾರಿಗೆ ಸಹಾಯ ಮಾಡುವಂತೆ ಡಿಮ್ಯಾಂಡ್ ಮಾಡಿಕೊಂಡ್ರು. ಇದು ಡಾಕ್ಟರ್ ಕೆ ಸುಧಾಕರ್. ಒಂದು ಕಡೆ ಹಣ ಲಾಕ್ ಆಯಿತು, ಮತ್ತೊಂದು ಕಡೆ ಆಪ್ತರಿಂದ ಮೋಸ ಆಯಿತು, ಇನ್ನೊಂದು ಕಡೆ ತಾನು ನಂಬಿದಂತಹ ಆ ತಂಡ ಏನಿತ್ತಲ್ಲ, ಆ ತಂಡದ ಎಲ್ಲಾ ಸದಸ್ಯರು ಕೂಡ ಡಾಕ್ಟರ್ ಕೆ ಸುಧಾಕರ್ನ ವಿಶ್ವಾಸಕ್ಕೆ ಇಟ್ಕೊಂಡ್ರು. ಆದರೆ ಕೊನೆ ಗಳಿಗೆಯಲ್ಲಿ ಈ ತಂಡನೂ ಮೋಸ ಮಾಡಿತು, ಅಲ್ಲಿ ಹಣನೂ ಕೂಡ ಲಾಕ್ ಆಯಿತು. ಕೊನೆಗೆ ಅವರು ಅಧಿಕಾರಿಯನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಮಹಾ ಎಡವಟ್ಟೊಂದನ್ನು ಮಾಡಿಕೊಂಡ್ರು ಡಾಕ್ಟರ್ ಕೆ ಸುಧಾಕರ್. ಅದು ಕೂಡ IAS ಅಧಿಕಾರಿಯ ಜೊತೆ ಆ ರೀತಿ ಸಂದೇಶ ಮಾಡಿಕೊಂಡು IAS ಅಧಿಕಾರಿಯ ಉತ್ತರ ಅಲ್ಲಿ ಖಡಕ್ ಆಗಿತ್ತು, ತಗಲಾಕ್ಕೊಂಡೆ ಅಂತ ಅರಿವಾಯಿತು. ಅರಿವಾದ ಮೇಲೆ ಅವರಿಗೆ ಅಲ್ಲಿ ಕಾಲ ಮಿಂಚು ಹೋಗಿದೆ. ಈಗ ಅವರಿಗೆ ಸೇಫ್ ಆಗೋದಕ್ಕೆ ಯಾವ ಆಪ್ಷನ್, ಯಾವ ಪರಿಹಾರವೂ ಕೂಡ ಇಲ್ಲದ ಹಾಗೆ ಆಗಿದೆ. ಈಗ ಅವರಿಗೆ FIR ಸಂಕಷ್ಟ ಎದುರಾಗಿದೆ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮೆಗಾ ಸುದ್ದಿ. ಎಸ್, ನೀವು ಗಮನಿಸ್ತಾ ಇರಬಹುದು, ಒಂದು ಕಡೆ ಏನು ಖಡಕ್ ಅಧಿಕಾರಿ, ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್. ಸುಧಾಕರ್ಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಒಂದು ಕಡೆ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿಯೂ ಕೂಡ ಅನೇಕ ಆರೋಪಗಳ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ರು. ಇನ್ನೇನು ಚುನಾವಣೆ ಮುಗಿದಂತಹ ವಾರದ ಒಂದು ದಿನನೂ ಕೂಡ ಕಳೆದಿಲ್ಲ, ಆಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಹಾ ಸಂಕಷ್ಟ ಇದು. ಇದು FIR ಎನ್ನುವಂತಹ ಮಹಾಕಂಟಕ ಈಗ ಸುಧಾಕರ್ಗೆ ಎದುರಾಗಿರುವಂತಹದ್ದು. ಆಪ್ತನನ್ನು ಬಿಡಿಸಿಕೊಳ್ಳೋಕೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ರು, ಆದರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಅಧಿಕಾರಿಗಳನ್ನು ಯಾವ ರೂಪದಲ್ಲಿಯೂ ಕೂಡ ಮನವೊಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಮಹಾ ಎಡವಟ್ಟಿನಿಂದಾಗಿ ಅಧಿಕಾರಿಗಳನ್ನು ಕೂಡ ಇವರಿಗೆ ಮನವೊಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನ ಏನು ಅಲ್ಲಿ ದಾಳಿಯಾಗಿ ಏನು ಹಣವನ್ನು ಸೀಸ್ ಮಾಡಿದ್ರಲ್ಲ, ಆ ಹಣವನ್ನು ಕೂಡ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಕಷ್ಟು ಆಯಾಮಗಳಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಂಡ್ರು. ಎಲ್ಲ ರೀತಿಯ ರಿಕ್ವೆಸ್ಟ್ಗಳು ಕೂಡ ಅಲ್ಲಿ ನೀರಿಗೆ ಹೋಮ ಹಾಕದಂಗೆ ಎಲ್ಲವೂ ಕೂಡ ನಷ್ಟವಾಗಿ ಹೋಯಿತು. ಒಂದು ಕಡೆ ತಂಡ ಹೋಯಿತು, ಇನ್ನೊಂದು ಕಡೆ ಆಪ್ತನನ್ನು ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆ ವಶಪಡಿಸಿಕೊಳ್ಳಲಾದ ಹಣವನ್ನು ಕೂಡ ಹಿಂಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ ಈಗ ಡಾಕ್ಟರ್ ಕೆ ಸುಧಾಕರ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಇದು ಮಹಾಸ್ಫೋಟಕ ಸುದ್ದಿ. ಎಸ್, ಚಿಕ್ಕಬಳ್ಳಾಪುರ BJP ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ.
ಸುಧಾಕರ್ ಆಪ್ತ ಗೋವಿಂದಪ್ಪ ಮನೆಯಲ್ಲಿದ್ದ ಹಣವಿದ್ದದ್ದರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಆದ್ರೆ ಸುಧಾಕರ್ ಪರ ಪ್ರಚಾರ ಮಾಡೋದಾಗಿ ಬಂದಿದ್ದ ತಂಡ ಇತ್ತಲ್ಲ, ಆ ತಂಡಕ್ಕೂ ಮಾಹಿತಿ ಇತ್ತು. ಇದು ಅವರಿವರು ತೋಡಿದ ಖೆಡ್ಡ ಅಲ್ಲ, ಅಪರಿಚಿತರು ತೋಡಿದ ಖೆಡ್ಡವೂ ಅಲ್ಲ, ಆಪ್ತರೇ ತೋಡಿದ ಖೆಡ್ಡ ಇದು. ಸುಧಾಕರ್ ಆಪ್ತ ಗೋವಿಂದಪ್ಪ ಮನೆಯಲ್ಲಿ ಹಣವಿದ್ದಂತಹ ಮಾಹಿತಿ ಯಾರಿಗೂ ಕೂಡ ಇರಲಿಲ್ಲ. ಆದ್ರೆ ಸುಧಾಕರ್ ಪರ ಪ್ರಚಾರ ಮಾಡಬೇಕು ಅಥವಾ ಪ್ರಚಾರ ಮಾಡೋದಾಗಿ ಬಂದಿದ್ದ ತಂಡ ಇತ್ತಲ್ಲ, ಆ ತಂಡಕ್ಕೆ ಇದರ ನಿಖರ ಮಾಹಿತಿ ಇತ್ತು. ಎಲೆಕ್ಷನ್ ಪ್ರೊಪಗಂಡ ಮಾಡ್ತೀವಿ ಅಂತ ಬಂದಿದ್ದ ಆ ತಂಡದಿಂದಲೇ ಈ ಮಹಾ ಎಡವಟ್ಟು ನಡೆದಿದೆ. ನಿಮ್ಮ ಪರವಾಗಿ ಪ್ರಚಾರ ಮಾಡಿಸ್ತೀವಿ ಅಂತ ಲಂಗರು ಹಾಕಿದ್ದಂತಹ ತಂಡ ಸುಧಾಕರ್ ಹಿಂದೆನೆ ಏನು ಆ ತಂಡ ಬಿದ್ದಿತ್ತು, ಆ ತಂಡ ಲಂಗರ್ ಹಾಕಿತ್ತು, ಆ ತಂಡದಿಂದಲೇ ಈ ಮಹಾ ಎಡವಟ್ಟು ನಡೆದಿದೆ. ಪತ್ರಕರ್ತರನ್ನ ನಿರ್ವಹಿಸೋದಾಗಿಯೂ ಕೂಡ ಸುಧಾಕರ್ ಬಳಿ ಹೇಳಿಕೊಂಡಿತ್ತು ಈ ತಂಡ. ಸ್ಥಳೀಯ ಚಾನೆಲ್ಗಳನ್ನ ನಿಭಾಯಿಸೋದಾಗಿಯೂ ಕೂಡ ಹೇಳಿದ್ದ ತಂಡ. ತಾಲೂಕು ಮಟ್ಟದ ಪತ್ರಕರ್ತರಿಂದ ಸುದ್ದಿ ಬರೆಸೋದಾಗಿಯೂ ಕೂಡ ನಂಬಿಸಿದ್ರು ಈ ತಂಡ. ಆದರೆ ಕೊನೆ ಘಳಿಗೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬೆನ್ನಿಗೆ ನಿಶ್ಶಬ್ದವಾಗಿ ಚೂರಿಯನ್ನ ಇಟ್ರು. ಪ್ರಚಾರದ ಹೆಸರಿನಲ್ಲಿ ಸುಧಾಕರ್ ಟೀಮ್ನಿಂದ ಹಣ ಪಡೆದಿತ್ತು ಈ ತಂಡ. ಕೆಲ ಡಿಜಿಟಲ್ ಮಾಧ್ಯಮಗಳಿಂದಲೂ ಕೂಡ ಸಂಪರ್ಕ ಮಾಡಿ ಪ್ರಚಾರದ ಪ್ಯಾಕೇಜ್ ಕೂಡ ನೀಡಿತ್ತು. ಆ ಪ್ಯಾಕೇಜ್ಗೋಸ್ಕರ ಸಾಕಷ್ಟು ಹಣವನ್ನು ಇದೇ ಸುಧಾಕರ್ ಕೈಯಿಂದಲೇ ಪಡೆದುಕೊಂಡಿದ್ರು ಈ ತಂಡ. ಅವರ ಹಣವನ್ನು ಪಡೆದ್ರು ಅಥವಾ ಅದನ್ನು ವ್ಯಯಿಸಿಕೊಂಡ್ರು. ಅದಾದ ಬಳಿಕ ತನ್ನ ಇಚ್ಛೆಗಳು ಮುಗಿದ ಮೇಲೆ ಸುಧಾಕರ್ ಬೆನ್ನಿಗೆ ದೊಡ್ಡ ಗಾತ್ರದ ಕಲ್ಲನ್ನೇ ಎತ್ತಿ ಹಾಕಿದ್ರು. ಆದರೆ ಕೆಲಸ ಮಾಡಿಸಿಕೊಂಡು ಹಣ ನೀಡದೆ ಹಲವರನ್ನು ಯಾಮಾರಿಸಿತ್ತು ಈ ಹಿಂದೆ ಈ ತಂಡ. ಇನ್ನು ಕೆಲವರಿಗೆ ಇಂತಹ ಕಡೆಯಿಂದ ಹಣ ಬರಲಿದೆ ಎಂದು ಮಾಹಿತಿ ಕೊಟ್ಟಿದ್ದ ತಂಡ, ಈ ಮಾಹಿತಿಯು ಇವರಿಂದ ವಂಚನೆಗೆ ಒಳಗಾದವರ ಕಿವಿಗೆ ಬಿದ್ದಿತ್ತು. ಜೊತೆಗೆ ಸ್ಥಳೀಯ ಮಾಹಿತಿದಾರರು ಖಚಿತ ದೂರು ನೀಡಿ ಸೀಜ್ ಮಾಡಿಸಿದ್ರು. ಎಸ್, ಇದು ಸುಧಾಕರ್ ನಂಬಿದಂತಹ ತಂಡದಿಂದಲೇ ನಡೆದ ಮಹಾ ವಂಚನೆ ಅಥವಾ ಮಹಾ ಆಟ. ಈ ಮೂಲಕ ಸುಧಾಕರ್ ಬೆಂಬಲಕ್ಕೆ ಇದ್ದವರೇ ಖೆಡ್ಡಾ ತೋಡಿದ್ರು. ಇದರಲ್ಲಿ ಸುಧಾಕರ್ ಆಪ್ತರು, ಪಿಆರ್ ಏಜೆನ್ಸಿಯ ಇಬ್ಬರು ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ರು. ಇವರಿಂದಲೇ ಖುದ್ದು ಆಟ ಕೆಡಿಸಿಕೊಂಡ ಸುಧಾಕರ್. ಒಟ್ಟಾರೆ ಡಾಕ್ಟರ್ ಕೆ ಸುಧಾಕರ್ ನಂಬಿದ್ದಂತಹ ತಂಡದಿಂದಲೇ ಮಹಾಮೋಸ ನಡೆದಿದೆ. ಒಂದು ಕಡೆ ಚುನಾವಣೆಯ ಮುಂಚೆ ಚುನಾವಣಾ ಪೂರ್ವದಲ್ಲಿಯೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರು ಇದೇ ಡಾಕ್ಟರ್ ಕೆ ಸುಧಾಕರ್. ಸಾಕಷ್ಟು ಆರೋಪಗಳನ್ನು ಎದುರಿಸಬೇಕಾಗಿತ್ತು, ಸಾಕಷ್ಟು ಸವಾಲುಗಳನ್ನು ಕಾನೂನಾತ್ಮಕವಾಗಿಯೂ ಕೂಡ ಎದುರಿಸಬೇಕಾಗಿತ್ತು. ರಾಜಕೀಯವಾದಂತಹ ಶತ್ರುಗಳನ್ನು, ಆ ಕ್ಷೇತ್ರದ ಬೇರೆ ಏನು ಪ್ರತಿಸ್ಪರ್ಧಿಯನ್ನು ಕೂಡ ಎದುರಿಸಬೇಕಾಗಿತ್ತು. ಅವೆಲ್ಲ ಸವಾಲುಗಳು ಇನ್ನೇನು ಮುಗಿಬೇಕು ಅನ್ನುವಷ್ಟರಲ್ಲಿ ಹಣ ಸೀಜ್ ಎನ್ನುವಂತಹ ಕಂಟಕ, ಅದನ್ನು ಎದುರಿಸುವಂತಹ ಸಂದರ್ಭದಲ್ಲಿ ತಾನು ನಂಬಿದ ತಂಡದಿಂದಲೇ ಹೂಡಿದಂತಹ ಖೆಡ್ಡವನ್ನು ತಿಳಿದುಕೊಳ್ಳಲು ಸಾಧ್ಯವಾಗದೆ ಈಗ ಒಟ್ಟಾರೆ ಪೇಚಿಗೆ ಬಿದ್ದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಡಾಕ್ಟರ್ ಕೆ ಸುಧಾಕರ್ಗೆ ಈಗ FIR ಕಂಟಕ. ಈ ಕಂಟಕ ಬೇರೆ ರೀತಿಯಲ್ಲಿ ಸುಧಾಕರ್ ಅವರನ್ನು ಕಾಡಬಹುದು. ಒಟ್ಟಾರೆ ತಾನು ನಂಬಿದ್ದಂತಹ ತಂಡದಿಂದ ನಡೆದಂತಹ ಈ ಮಹಾ ವಂಚನೆಯನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಯಾವುದೇ ರೀತಿಯ ಸುಳಿವನ್ನು ಬಿಟ್ಟುಕೊಟ್ಟಿರಲಿಲ್ಲ ಆ ತಂಡ. ನಂಬಿಸಿದ್ರು ಸುಧಾಕರ್ ಅವರನ್ನು, ಎಲ್ಲ ರೀತಿಯ ನಂಬಿಕೆಗೂ ಕೂಡ ಅವರು ಅರ್ಹರಂತೆ ನಟಿಸಿದ್ರು. ಹಾಗಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈ ಹಿಂದೆ ಅವರು ಪ್ರಚಾರ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅವರ ಜೊತೆನೇ ಇದ್ದರು ಬೆಂಬಲಿಗರು. ಅವರನ್ನು ಆ ತಂಡವನ್ನು ಕೂಡ ನಂಬಿದ್ರು, ಪ್ರತ್ಯಕ್ಷವಾಗಿಯೂ ನಂಬಿದ್ರು, ಪರೋಕ್ಷವಾಗಿಯೂ ನಂಬಿದ್ರು. ಇಷ್ಟೆಲ್ಲ ನಂಬಿಕೆಗೆ ಅರ್ಹವಾದಂತಹ ತಂಡ ಈ ರೀತಿಯ ಮಹಾ ವಂಚನೆ ಮಾಡುತ್ತೆ ಅಂತ ನಿದ್ರೆಯಲ್ಲಿಯೂ ಕೂಡ ಸುಧಾಕರ್ ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ಈಗ FIR ಕಂಟಕವನ್ನು ಎದುರಿಸ್ತಾ ಇದ್ದಾರೆ. ಪ್ರಚಾರದ ಹೆಸರಿನಲ್ಲಿ ಸುಧಾಕರ್ ಟೀಮ್ನಿಂದ ಹಣ ಪಡೆದಿದ್ದ ತಂಡ. ಎಸ್, ನಾನಾ ರೀತಿಯ ಭರವಸೆಗಳನ್ನು ಕೊಡ್ತಾ ಹೋಯಿತು ತಂಡ. ಅವೆಲ್ಲವನ್ನೂ ಕೂಡ ಸುಧಾಕರ್ ನಂಬಿಕೊಂಡು ಹೋದರು, ನಂಬಿಕೊಂಡು ಹಣವನ್ನೆಲ್ಲ ಆ ತಂಡಕ್ಕೆ ನೀಡ್ತಾ ಹೋದರು. ಎಲ್ಲವನ್ನು ಕೂಡ ಆ ತಂಡ ಪಡ್ಕೊಳ್ತು. ಅದಾದ ಬಳಿಕ ಸುಧಾಕರಿಗೆ ಏನು ಮಾಡಬೇಕಂತ ಅವರು ನಿರೀಕ್ಷೆ ಮಾಡಿಕೊಂಡಿದ್ರು, ಅವರ ಉದ್ದೇಶವನ್ನು ಈಡೇರಿಸಿಕೊಂಡ್ರು. ಈಗ ಸುಧಾಕರ್ ವಿರುದ್ಧ FIR ದಾಖಲಾಗಿದೆ. ಎಸ್, ಇದು ಸುಧಾಕರ್ FIR. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.